ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಹರೇ ರಾಮ. ಧ್ಯಾನಮೂಲಂ ಗುರೋರ್ಮೂರ್ತಿ, ಪೂಜಾಮೂಲಂ ಗುರೋಃ ಪದಂ, ಮಂತ್ರಮೂಲಂ ಗುರೋರ್ವಾಕ್ಯಂ, ಮೋಕ್ಷಮೂಲಂ ಗುರೋಃ ಕೃಪಾ. ನಮ್ಮೊಳಗೆ, ನಿಮ್ಮೊಳಗೆ, ಜಗತ್ತಿನ ಸಕಲ ಜೀವಿಗಳೊಳಗೆ ನೆಲೆಸಿರುವ ಶಾಶ್ವತ ಸನಾತನ ಧರ್ಮಕ್ಕೆ ಕೋಟಿ ಪ್ರಣಾಮಗಳು. ಈ ಸಭೆಯನ್ನು ನೋಡಿದರೆ ಕನ್ಯಾಕುಮಾರಿ ನೆನಪಾಗ್ತದೆ. ಕನ್ಯಾಕುಮಾರಿಯಲ್ಲಿ ಮೂರು ಸಾಗರಗಳು ಸೇರ್ತವೆ, ಪೂರ್ವ ಸಾಗರ, ಪಶ್ಚಿಮ ಸಾಗರ ಮತ್ತು ದಕ್ಷಿಣ ಸಾಗರ. ಹಾಗೆ ಇಲ್ಲಿ ಸಭೆಯಲ್ಲಿ ಜನಸಾಗರ, ವೇದಿಕೆಯಲ್ಲಿ ಸಂತ ಸಾಗರ, ಈ ಎರಡೂ ಸಾಗರಗಳ ಮಧ್ಯದಲ್ಲಿ ಸಾಗರದ ವಿಶಾಲ ವ್ಯಕ್ತಿತ್ವದ ಅಶೋಕ್ ಕೇಣಿ. ಹಾಗಾಗಿ ಈ ಸಭೆಯನ್ನು ನಾವು ಸಾಗರ ಸಂಗಮ ಅಂತ ಕರೀತೇವೆ. ಕಳೆದ ವರ್ಷ ಕೇಣಿಯವರ 60ನೇ ಹುಟ್ಟುಹಬ್ಬ, ಆ ಸಭೆಯಲ್ಲಿ ನಾವು ಭಾಗವಹಿಸಿದ್ದು. ಅವ್ರಿಗೊಂದು ಉಡುಗೊರೆ ಕೊಟ್ಟಿದ್ದು, ಅದು ಜೀವಂತ ನಂದಿ. ಸ್ವಚ್ಛ ಶ್ವೇತವರ್ಣದ ಓಂಗೋಲ್ ತಳಿಯ ಬೃಹದಾಕಾರದ ನಂದಿಯೊಂದನ್ನು ಅವರಿಗೆ ಹುಟ್ಟುಹಬ್ಬದ ಕಾಣಿಕೆಯಾಗಿ ಕೊಟ್ಟಿದ್ದು. ಚೂರು ಚಿಂತೆ ಇತ್ತು, ಯಾಕೆಂದ್ರೆ ಹೇಗೆ ನೋಡ್ಕೊಳ್ತಾರೋ, ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯವೋ ಅವರ ಬ್ಯುಸಿ ಜೀವನಚರ್ಯೆಯಲ್ಲಿ ಅಂತ. ಆದರೆ ನಿಮ್ಗೆ ನಾವು ಹೇಳ್ತೇವೆ, ನಾವೆಷ್ಟು ಆ ನಂದಿಯನ್ನು ಪ್ರೀತಿ ಮಾಡಿದ್ವೋ ಅದಕ್ಕಿಂತ ಹೆಚ್ಚು ಅವರು ಆ ನಂದಿಯನ್ನು ಪ್ರೀತಿ ಮಾಡಿದ್ದಾರೆ. ತಮ್ಮ ಮಗನನ್ನು ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯವೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರೇಮ್ ಅಂತ ನಂದಿಗೆ ಹೆಸರಿಟ್ಟು. ಇವರು ಅಮೆರಿಕಕ್ಕೆ ಹೋದಾಗ ನಂದಿಗೆ ಬೇಜಾರು ಬಂತು, ಒಂದು ಅರ್ಧ ಪ್ರವಾಸ ನಿಲ್ಲಿಸಿ ವಾಪಸ್ ಭಾರತಕ್ಕೆ ಬಂದಂತ ಒಂದು ಅವರ ನಂದಿ ಪ್ರೇಮ ನೆನೆಸಿದಾಗ ಕೊಟ್ಟಿದ್ದು ಸಾರ್ಥಕ ಆಯಿತು, ಒಳ್ಳೆ ಜಾಗಕ್ಕೆ ಸೇರ್ತು ಅಂತ ಅನ್ನಿಸ್ತು ನಮಗೆ. ಈ ಸತಿ ಏನು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ವು. ಆಗ ನಂದಿಕೇಶ್ವರ ದೇವರ ನೆನಪಾಯಿತು. ಕುಮಟಾ ತಾಲೂಕಲ್ಲಿ ಕಲ್ಲಬ್ಬೆ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಈಶ್ವರ ದೇವರ ದೇವಸ್ಥಾನ ಇದೆ. ಆದರೆ ದೇವಸ್ಥಾನದಲ್ಲಿ ಮುಖ್ಯವಾದ ನಂದಿ, ನಂದಿಕೇಶ್ವರ ದೇವಸ್ಥಾನ ಅದು. ಅಲ್ಲೊಂದು ಕಥೆ ಇದೆ, ಅಲ್ಲಿ ಹತ್ತಿರ ಉಪ್ಪಿನ ಪಟ್ಟಣ ಅಂತ ಒಂದು ಹಳೆ ಕಾಲದ ದೊಡ್ಡ ಬಂದರು. ಅದು ಉಪ್ಪೆಲ್ಲ ಎಲ್ಲಿಗೆ ಆ ಕಡೆಯಿಂದಲೇ ಬರ್ತಾ ಇತ್ತು, ದಾವಣಗೆರೆ, ಹುಬ್ಬಳ್ಳಿ ಈ ಕಡೆಗೆಲ್ಲ ಉಪ್ಪು ಬರೋದು ಅಲ್ಲಿಂದನೇ ಆಗಿತ್ತು. ಅಲ್ಲಿ ಪಟ್ಟಣ ಶೆಟ್ಟಿ ಅಂತ ಒಬ್ಬ ದೊಡ್ಡ ವ್ಯಾಪಾರಸ್ಥ, ಉಪ್ಪಿನ ವ್ಯಾಪಾರಸ್ಥ. ಆತ ಎಲ್ಲೆಲ್ಲಿಗೂ ಮುಂಬೈಗೆಲ್ಲ ಉಪ್ಪು ಕಳಿಸ್ಕೊಡ್ತಾ ಇದ್ದವನು. ಉಪ್ಪಿನ ಕೋಟೆ ಇತ್ತು ಅವನದ್ದು, ಇತ್ತು ನಿತ್ಯವೂ ಬರೋದಲ್ಲಿ ಒಂದು ನಂದಿ, ಒಂದು ಬಸವ ಪ್ರತಿನಿತ್ಯ ಬಂದು ಉಪ್ಪು ತಿನ್ನೋದು. ಎಷ್ಟು ಓಡಿಸಿದ್ರು ಹೋಗ್ತಿರ್ಲಿಲ್ಲ, ಏನು ಮಾಡಿದ್ರು ಕೂಡ ವಾಪಸ್ ಬಂದು ಉಪ್ಪು ತಿಂತಾ ಇರ್ತಿತ್ತು. ಒಂದು ದಿವಸ ಅವನಿಗೆ ಸಹನೆ ಕಳೆದೋಯ್ತು. ಆತ ನಂದಿಗೆ ಗುಂಡು ಹೊಡಿತಾನೆ ನಂದಿಗೆ. ಆಶ್ಚರ್ಯ, ನಂದಿ ಕಣ್ಮರೆ ಆಗಿಬಿಡುತ್ತೆ, ಕಾಣಿಸೋದೇ ಇಲ್ಲ ನಂದಿ. ಆದರೆ ಆ ಸ್ಥಾನದಿಂದ ಕಲ್ಲಬ್ಬೆಯ ದೇವಸ್ಥಾನದವರೆಗೆ ರಕ್ತದ ಕಲೆಗಳು. ಇಡೀ ಸಮಾಜಕ್ಕೂ ಆಶ್ಚರ್ಯ ಆಗೋ ಹಾಗೆ ಒಂದು ವಿಚಿತ್ರ ನಡೆಯುತ್ತೆ. ಗುಂಡು ಬಿದ್ದಿದ್ದು ಜೀವಂತ ನಂದಿಗೆ, ಆದರೆ ದೇವಸ್ಥಾನದ ನಂದಿ ಭಿನ್ನ ಆಗುತ್ತೆ. ಜೀವಂತ ನಂದಿಗೆ ಎಲ್ಲಿ ಗುಂಡೇಟು ಬಿದ್ದಿದೆಯೋ ಅದೇ ಜಾಗ ಭಿನ್ನ ಆಗುತ್ತೆ ನಂದಿ ವಿಗ್ರಹಕ್ಕೆ ಅಂತ. ಒಂದು ಬಹಳ ಒಂದು ಕಾರಣಿಕವಾಗಿರ್ತಕ್ಕಂಥ ಕಥೆ ಇದು, ಒಂದೆರಡು ತಲೆಮಾರು ಹಿಂದಿನ ಕಥೆ ಇದು. ಆ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಉಪ್ಪನ್ನು ನೈವೇದ್ಯವಾಗಿ ಬಳಸ್ತಾರೆ ನಂದಿಗೆ, ಆ ಉಪ್ಪನ್ನು ಪ್ರಸಾದವಾಗಿ ಕೊಡ್ತಾರೆ. ಇವತ್ತು ಈ ಸಭೆಯಲ್ಲಿ ಆ ಕಲ್ಲಬ್ಬೆಯ ಕಾರಣಿಕವಾಗಿರ್ತಕ್ಕಂಥ ನಂದಿ ದೇವಸ್ಥಾನದ ನಂದಿಯ ಉಪ್ಪಿನ ಪ್ರಸಾದವನ್ನು ತಗೊಂಡು ಬಂದಿದ್ದೆ ನಾವು ಇಲ್ಲಿಗೆ. ಯಾಕೆಂದ್ರೆ ನಮ್ಮ ಅಶೋಕ್ ಕೇಣಿಯವರು ನಂದಿಗೂ ಆಗಾಗ ಪೆಟ್ಟು ಬೀಳ್ತಾ ಇರ್ತದೆ, ಬೇರೆ ಬೇರೆ ರೀತಿಯ ಪೆಟ್ಟುಗಳು, ಕೆಲವು ಸತಿ ಕೆಲವು ಕಡೆಯಿಂದ, ಇನ್ನು ಕೆಲವು ಕಡೆಯಿಂದ ಬೀಳ್ತಾ ಇರ್ತವೆ. ಹಾಗಾಗಿ ನಂದಿ ರಕ್ಷಿಸಲಿ ಅಂತ, ಪರಮಾತ್ಮ ರಕ್ಷಿಸಲಿ ಅವರು ನಾನು ಹಾರೈಕೆಯ ಜೊತೆಗೆ. ಆ ದೇವರ ಪ್ರಸಾದ ಅಷ್ಟೇ, ಅದನ್ನು ತಗೊಂಡು ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಈ ಕಥೆಯಲ್ಲಿ ಒಂದು ತತ್ವ ಇದೆ, ನೀವು ಕಣ್ಮುಂದು ಕಾಣೋ ನಂದಿಗೆ ಹೊಡೆದ್ರೆ ಆ ಏಟು ತಗಲದು ಈಶ್ವರನ ನಂದಿಗೆ, ಶಿವನ ನಂದಿಗೆ. ಈ ನಂದಿಗೆ ಬೀಳುವ ಏಟು ತಗಲೋದು ಅಲ್ಲಿಗೆ, ಶಿವನ ನಂದಿಗೆ ಅಂತ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು, ನಮ್ಮ ಬದುಕಿನ ಮೂಲಾಧಾರ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿಗೆ ಬೀಳಪೆಟ್ಟು ನಮ್ಮ ಇಡೀ ಬದುಕಿಗೆ ಅಂತ. ಹಾಗಾಗಿ ಅದನ್ನು ಭಾವಿಸ್ತಾ ಅಶೋಕ್ ಕೇಣಿಯವರ ಪೂರ್ಣ ಜೀವನವನ್ನು
ಅವರ ಜೀವನಕ್ಕೆ ತುಂಬಾ ಆರೋಗ್ಯವನ್ನು ಐಶ್ವರ್ಯವನ್ನು ಸಮೃದ್ಧಿಯನ್ನು ಹರಿಸ್ತೇವೆ. ಹಾಗಾಗಿ ಆ ಪುಟ್ಟ ಹಳ್ಳಿಯ ದೊಡ್ಡ ಸಾನ್ನಿಧ್ಯದ ಆ ನಂದಿಯ ಕೃಪೆ ಅವರನ್ನ ಕಾಪಾಡಲಿ, ರಕ್ಷಿಸಲಿ. ಮತ್ತು ಕೊನೆಗೂ ಮನುಷ್ಯನ ಜೊತೆ ಉಳಿಯೋ ಧರ್ಮ ಮಾತ್ರ, ಈ ಜೀವನ ಮುಗಿಯುವಾಗ ಈ ಲೋಕದಿಂದ ಬೇರೆ ಲೋಕಕ್ಕೆ ಹೋಗುವಾಗ ಯಾವುದು ನಮ್ಮ ಜೊತೆ ಬರೋದಿಲ್ಲ. ಸಂಪತ್ತು ಬರೋದಿಲ್ಲ, ಜನ ಬರೋದಿಲ್ಲ, ಅಧಿಕಾರ ಬರೋದಿಲ್ಲ, ಯಾವುದು ಕೂಡ ಬರೋದಿಲ್ಲ. ಬಂದ್ರೆ ಧರ್ಮ ಒಂದೇ. ಕೇಣಿಯವರಿಗದು ಚೆನ್ನಾಗಿ ಗೊತ್ತು. ಹಾಗಾಗಿ ಬೇರೆ ಯಾರನ್ನೂ ಕರೆದಿಲ್ಲ, ಈ ಸಭೆಗೂ ಧರ್ಮವನ್ನು ಕರೆದಿದ್ದಾರೆ. ಧರ್ಮದ ರೂಪ ಇದು. ಇಷ್ಟು ಜನ ಸಂತರ ಏನಿದ್ದಾರೆ, ಇವರೆಲ್ಲ ಧರ್ಮದ ಪ್ರತಿನಿಧಿಗಳು. ಧರ್ಮವೇ ಶಾಶ್ವತ, ರಾಜ್ಯ ಅಲ್ಲ, ರಾಜಕಾರಣ ಅಲ್ಲ. ಹಾಗಾಗಿ ಅವ್ರ ಜೊತೆಗಿರೋ ಧರ್ಮ ಅವ್ರು ನಿಂತಿದ್ದು ಕಾಪಾಡಲಿ ಅಂತ ಆಶಿಸ್ತೇವೆ. ಮತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಪ್ಪನಾಗ್ತದೆ. ಹರೇ ರಾಮ್.